ಭಾರಿ ಸದ್ದನ್ನ ಮಾಡ್ತಾ ಇರುವಂತದ್ದು. ಮೀ ಟೂ ಸುಳಿಯಲ್ಲಿ ತಿಥಿಯ ಕಥೆಗಾರ ಈರೇಗೌಡ ಸಿಲುಕಿದ್ದಾರೆ. ಮೀ ಟೂ ಸುಳಿಯಲ್ಲಿ ಇದೀಗ ತಿಥಿಯ ಕಥೆಗಾರ ಈರೇಗೌಡ ಚಾನ್ಸ್ ಕೊಡಿಸೋ ನೆಪದಲ್ಲಿ ಯುವತಿಯ ಮೇಲೆ ರೇಪ್ ಮಾಡಿದ್ದಾರಂತೆ. ಫೇಸ್ಬುಕ್ನಲ್ಲಿ ತನಗಾದ ನೋವನ್ನ ಹಂಚಿಕೊಂಡಂತಹ ಅನಾಮಧೇಯ ಯುವತಿ ತಿಥಿ ಚಿತ್ರ ನೋಡಿ ಸಿನಿಮಾ ಲೋಕದತ್ತ ಆಕರ್ಷಿತಳಾದೆ. ಫೇಸ್ಬುಕ್ ಮೂಲಕ ಈರೇಗೌಡರನ್ನ ಸಂಪರ್ಕವೂ ಕೂಡ ನಾನು ಮಾಡಿದೆ ಅನ್ನುವಂತಹ ಮಾತನ್ನ ಹೇಳ್ತಾ ಇದ್ದಾರೆ. ಜೊತೆಗೆ ಸ್ಯಾಂಕಿ ಕೆರೆ ಬಳಿ 2-3 ಬಾರಿ ನಾವು ಭೇಟಿಯಾಗಿದ್ದೆವು, ನೀನು ನನ್ನನ್ನು ಆಕರ್ಷಿಸಿರುವೆ ಎಂದಿದ್ದಂತಹ ಈರೇಗೌಡ. ತಿಥಿ ಚಿತ್ರವನ್ನು ನೋಡಿ ನಾನು ಸಿನಿಮಾದ ಕಡೆಗೆ ಆಕರ್ಷಿತಳಾದೆ. ಫೇಸ್ಬುಕ್ ಮೂಲಕ ಈರೇಗೌಡ ಅವರನ್ನು ಸಂಪರ್ಕ ಮಾಡಿದೆ. ಸ್ಯಾಂಕಿ ಕೆರೆ ಬಳಿ 2-3 ಬಾರಿ ನಾನು ಈರೇಗೌಡ ಅವರನ್ನು ಭೇಟಿಯಾಗಿದ್ದೆ ಅಂತಲೂ ಕೂಡ ಅನಾಮಧೇಯ ಯುವತಿ ಹೇಳ್ಕೊಂಡಿರುವಂಥದ್ದು. ನೀನು ನನ್ನನ್ನು ಆಕರ್ಷಿಸಿರುವೆ ಅಂತ ಈರೇಗೌಡ ಕೂಡ ಹೇಳಿದ್ದಾರಂತೆ. ಈರೇಗೌಡ ಮನವಿ ನಿರಾಕರಿಸಿದ್ರು ಸಂಪರ್ಕದಲ್ಲಿ ಇದ್ದೆ. ಬಳೆ ಕೆಂಪ ಚಿತ್ರದ ಬಳಿ ಚಿತ್ರದ ಕುರಿತಾಗಿ ಚರ್ಚಿಸಲು ಸ್ನೇಹಿತನ ಮನೆಗೆ ಕರೆದಿದ್ರು ಈರೇಗೌಡ. ಬಳೆ ಕೆಂಪ ಚಿತ್ರದ ಕುರಿತಾಗಿ ಸಿನಿಮಾ ಕಡೆ ಆಕರ್ಷಿತಳಾಗಿರೋದ್ರಿಂದಾಗಿ ಬಳೆ ಕೆಂಪ ಚಿತ್ರದ ಬಗ್ಗೆ ನನಗೆ ಹೇಳಿದ್ರು. ಹಾಗಾಗಿ ಆ ಚಿತ್ರದ ಕುರಿತಾಗಿ ಚರ್ಚಿಸೋದಿಕ್ಕೆ ಅಂತ ಕರೆದಿದ್ರು, ಕಾಫಿ ಕೊಟ್ಟರು. ಆದರೆ ಯಾವುದೇ ಪರಿವೆ ಇಲ್ಲದೆ ಮಲಗಿದ್ದೆ. ವಿರೋಧದ ಮಧ್ಯೆಯೂ ನನ್ನನ್ನು ಬಳಸಿಕೊಂಡ್ರು ಅನ್ನುವಂತಹ ಆರೋಪ ಇದೀಗ ತಿಥಿಯ ಕಥೆಗಾರ ಈರೇಗೌಡ ಅವರ ಮೇಲೆ ಕೇಳಿ ಬರ್ತಾ ಇದೆ. ಚಾನ್ಸ್ ಕೊಡಿಸುವ ನೆಪದಲ್ಲಿ ಯುವತಿಯ ಮೇಲೆ ರೇಪ್ ಮಾಡಿದ್ದಾರೆ ಎನ್ನುವಂತಹ ಆರೋಪ ಈಗ ತಿಥಿ ಚಿತ್ರದ ನಿರ್ದೇಶಕರ ಮೇಲೆ ಇರುವಂತದ್ದು. ವಿರೋಧದ ಮಧ್ಯೆಯೂ ನನ್ನನ್ನ ಬಳಸಿಕೊಂಡ್ರು ಅಂತ ಹಲ್ಲೆಗೊಳಗಾದಂತಹ ದೌರ್ಜನ್ಯಕ್ಕೊಳಗಾದಂತಹ ಯುವತಿ ಹೇಳ್ಕೊಂಡಿದ್ದಾರೆ. ಜೊತೆಗೆ ಅದರ ಎಲ್ಲ ಡೀಟೇಲ್ಸ್ ಅನ್ನ ಆಕೆ ಕೊಟ್ಟಿರುವಂಥದ್ದು. ವಿರೋಧದ ಮಧ್ಯೆಯೂ ಕೂಡ ನನ್ನನ್ನ ಬಳಸಿಕೊಂಡ್ರು ಅಂತ ಮೀ ಟೂ ಅಭಿಯಾನ ಬಂದ ಬಳಿಕ ಮಾತಾಡ್ತಾ ಇದ್ದೇನೆ. ನಂತರ ಎಲ್ಲಿಗೆ ಹೋಗ್ಬೇಕು ಅಂತ ಯೋಚಿಸ್ತಿದ್ದೆ. ಮುಂಬೈನಲ್ಲಿ ದುಬಾರಿ ಅನ್ನಿಸಿದ್ರಿಂದ ಬೆಂಗಳೂರಿಗೆ ಬಂದೆ. ಬೆಂಗಳೂರಿನಲ್ಲಿ ಸ್ವಲ್ಪ ಸೆಟಲ್ ಆದೆ ಅನ್ನಿಸ್ತು. ಅದಾದ ನಂತರ ಈರೇಗೌಡನನ್ನು ಸಂಪರ್ಕಿಸಿದೆ. ನಾವು ಸ್ಯಾಂಕಿ ಟ್ಯಾಂಕ್ ಹತ್ತಿರ ಭೇಟಿಯಾದೆವು. ಅದು ಖುಷಿ ಕೊಟ್ಟ ಸಂಗತಿ. ತಿಥಿ ಚಿತ್ರದ ಪಾತ್ರಗಳು ತನ್ನೊಳಗೆ ಹೇಗೆ ಜೀವ ತಳೆದೆವು ಎಂಬ ಬಗ್ಗೆ ಅವನು ಮಾತನಾಡಿದ. ಈರೇಗೌಡನ ಒಡನಾಟ ನನಗೂ ಖುಷಿ ಕೊಟ್ಟಿತ್ತು. ಕೆಲ ಸಮಯದ ನಂತರ ನನ್ನ ಬಗ್ಗೆ ದೈಹಿಕ ಆಕರ್ಷಣೆ ಹೊಂದಿರುವುದಾಗಿ ಈರೇಗೌಡ ಹೇಳಿಕೊಂಡ. ಸ್ವಲ್ಪ ದಿನಗಳ ನಂತರ ಗೋವಾಗೆ ಹೋಗಿದ್ದಾಗ ಆತ ನನ್ನ ಪಕ್ಕ ಬಂದು ಮಲಗಿದ. ಮುತ್ತು ಕೊಡಲು ಯತ್ನಿಸಿದ. ನನಗೆ ಆಸಕ್ತಿ ಇಲ್ಲ ಎಂದು ದೂರ ತಳ್ಳಿದೆ. ಆದರೆ ಅವನು ಅಷ್ಟಕ್ಕೆ ಸುಮ್ಮನಾಗಲಿಲ್ಲ. ಸಾಕಷ್ಟು ಉದ್ದವಿದ್ದ ಈರೇಗೌಡ ನನಗಿಂತಲೂ ಬಲಶಾಲಿಯಾಗಿದ್ದ. ಆದ್ದರಿಂದ ನಾನು ಮುಟ್ಟಾಗಿದ್ದೇನೆ ಎಂದೆ. ಆದರೂ ಆತ ಬಿಡಲಿಲ್ಲ. ಮರುದಿನ ನಾನು ಬೆಂಗಳೂರಿಗೆ ಬಂದು ರೂಮ್ ಬದಲಿಸಿದೆ. ಹೊಸ ರೂಮಿನ ಹಾಸಿಗೆ ಮೇಲೆ ಕುಳಿತಾಗ ಅಳು ಒತ್ತರಿಸಿ ಬಂತು. ಒಂದೇ ಸಮನೆ ಜೋರಾಗಿಯತ್ತೆ. ಇದು ನನ್ನ ದುರಂತ ಕಥನ.